ನಮ್ಮ ಹೆಸರು ಅಡ್ಡೆಸರು ಕುರುಗಡ್ಡಿ ಹಾಲು ಹೊರ್ತಿ ಅಕ್ಕ ಮಾರ್ಕೊಟ್ ಮಾಡಿನ ಮತ್ತೆ ಎಲ್ಲ ಇದು ಮಾಡಿ ಆಮೇಲೆ ಹೇಗೆ ತಂದು ಹಾಕಿ ಬಿಸಾಕ ಹೇಳಿದ್ರು ಹಿಂಗೆ ಮಡಿ ಮಾಡ್ಬೇಕಂತ ಹೇಳಿದ್ರು. ಆಮೇಲೆ ಮತ್ತೆ ಎಲ್ಲ ಮಾಡಿದ್ವಿ, ಮಾಡಿದ ಆಮೇಲೆ ಮಡಿ ಮಾಡಿ ಒಂದು ಬೀಜ ಹಾಕಿದ್ವಿ. ಈಗ ಒಂದೂವರೆ ತಿಂಗಳ ಇರ್ಬೋದು ನಮ್ಮದು, ಒಂದೂವರೆ 2 ತಿಂಗಳೈತೆ. ಆಮೇಲೆ ಈಗೆಲ್ಲ ಕಾಯಿ ಬರಕತ್ತೈತೆ, ನಮ್ಗೆ ಅಲ್ಲೆ ಬರಕತ್ತೈತೆ. ಆಮೇಲೆ ಹರ್ಕೊಂಡು ಹೋಗೋದು ತಿನ್ನೋದು ಮಾಡ್ತೀವಿ. ಇದು ಮಾರ್ಕೆಟ್ನಾಗ ಮತ್ತೆ ತರೋದು ಸ್ವಲ್ಪ ತರ್ತೀವಿ. ಇಲ್ಲಿ ಹೊಲದಾಗ ಇದು ಜಾಸ್ತಿ ಆಗುತ್ತೆ, ನಮ್ಗೆ 2 ರೂಪಾಯಿ ಊಟ ಮಾಡ್ತೀವಿ. ಅದು 1 ರೂಪಾಯಿ ಆದ್ರೆ 2 ಸಲ ಊಟ ಮಾಡ್ತೀವಿ. ಮಾರ್ಕೆಟ್ನಿಂದ 2 ದಿನ ಆಗಿರುತ್ತೆ ನಮ್ಗೆ ಹರದು. ಇದು ಫ್ರೆಶ್ ಆಗಿರ್ತದೆ, ಇಲ್ಲೇ ನಾವು ಹೊರ್ಕೊಂಡು ಹೋಗಿ ಇಲ್ಲೇ ಮಾಡ್ತೀವಲ್ಲ ಫ್ರೆಶ್ ಆಗಿ ಹಂಗೆ ಆಮೇಲೆ ಚಲೋ ಇರ್ತದೆ. ಆಮೇಲೆ ಇದು ಊಟ ಮಾಡೋಕ್ಕೆಲ್ಲ ಬೆಸ್ಟ್ ಇರ್ತದೆ. ಕೆಮಿಕಲ್ ಊಟ ಏನು ಹಾಕಿಲ್ಲ ನಮ್ಗೆ, ಬಟ್ ಹಂಗೆ ನಾವು ಏನು ಬೀಜ ಹಾಕಿದ್ವಿ ಅಷ್ಟೇ. ಮತ್ತೆ ನೀರು ಹಾಕಿ ಮತ್ತೆ ಏನು ಹಾಕಿಲ್ಲ ಬಿಟ್ಟ ಗೊಬ್ಬರ ಸಿಗ್ತೀವಿ. ಬೀಜ ಹಾಕೀವಿ ರೀ, ಬೀಜ ಹಾಕಿದ ಮೇಲೆ ನೀರು ಹಾಕೋದು, ನೀರು ಹಾಕಿ ಆಮೇಲೆ ಕಳೆ ತೆಗ್ದೀವಿ ರೀ. ಕಳೆ ತೆಗೆದು ಮತ್ತು ಇವನ್ನೆಲ್ಲ ಕಾಯಿಪಲ್ಲೆ ಇದನ್ನ ಮಾ ಬಂದೆ ಅಂದ್ರೆ ಹರ್ಕೊಂಡು ಹೋಗಿ ಒಂದು 2 ಸಲ ಚವಳಿ ತಿಂದೀವಿ ರೀ. 2 ಸಲ ಬೆಂಡಿ ಹರ್ಕೊಂಡು ಹೋಗಿವಿ ರೀ. ನನ್ನ ಹೆಸರು ವಿದ್ಯಾಶ್ರೀ, ನಾನು ಆರಾಮೇಜಿ ಗರ್ಲ್. ನಮ್ಮ ಹೊಲದಲ್ಲಿ ನಾವು ತೋಟ ಮಾಡೀವಿ, ನ್ಯೂಟ್ರಿಷನ್ ಗಾರ್ಡನ್ ಅಂತಂದು. ಅಲ್ಲಿ ನಮಗೆ ತರಕಾರಿ ತರಲಿಕ್ಕೆ ಅಲ್ಲ, ಅದಕ್ಕೋಸ್ಕರ ನಾವು ಈ ಥರ ಮಾಡಿದಾಗಿದ್ದಾನು. ನಾವು ಒಂದೊಂದು ತರಕಾರಿ ಒಂದೊಂದು ದಿವಸ ತಿಂತೀವಿ, ಅಂದರೆ ಒಂದು ದಿವಸ ಚವಳಿಕಾಯಿ ತಿಂದೆ, ಒಂದು ದಿವಸ ಬೆಂಡಿಕಾಯಿ ತಿಂತೀವಿ, ಒಂದು ದಿವಸ ಮೆಂತ್ಯ ಪಲ್ಲೆನೂ ಹಾಕಿದ್ವಿ. ಅದೆಲ್ಲ ಅಷ್ಟೇ ಖಾಲಿ ಆಗಿದೆ ಈಗ. ಅದು ಪಾಲಕ್ ಐತಿ, ಪಾಲಕ್ ಕೂಡ ಒಂದೊಂದು ದಿವಸ ಹಾಕೊಂತೀವಿ, ಸಾಂಬಾರ್ದೊಳಗೆ ತಿಂತೀವಿ. ನೆಕ್ಸ್ಟ್ ಮತ್ತು ಇದಕ್ಕಿಂತ ಮುಂಚೆ ನಮಗೆ ನಮ್ಮಪ್ಪರು ತರ್ತಿದ್ರು, ಇಲ್ಲ ಅಂದಿಲ್ಲ, ಅಂದರೆ ಅಷ್ಟು ತರಕಾರಿ ತರ್ತಿದ್ದಿಲ್ಲ ನಾವು. ಮತ್ತು ಈಗ ಐಟಮ್ ಮೇಲೆ ಎಲ್ಲ ಒಂದೊಂದು ತರಕಾರಿ ತಿಂತೀವಿ. ಮತ್ತು ಹೊಳ್ಳಿ ಇದರಿಂದ ನಮ್ಮ ಮನೆಗೂ ಒಳ್ಳೇದಾಗೈತಿ, ನಮಗೂ ಕೂಡ ಒಳ್ಳೇದಾಗೈತಿ. ನೆಕ್ಸ್ಟು ಮತ್ತು ನಮ್ಮ ಒಬ್ಬರ ಫ್ರೆಂಡ್ ನೋಡಿದ್ರು ಅಷ್ಟೇ ಈ ಥರ ಮಾಡಿದ್ದು, ಎಲ್ಲರೂ ನೋಡಿದ್ದಿಲ್ಲ. ಇನ್ನು ಮುಂದೆ ಎಲ್ಲರೂ ಕರ್ಕೊಂಬಂದು ತೋರಿಸಿ ಅವ್ರ ಮನೆಯಲ್ಲಿ ಜಾಗ ಇದ್ದರು ಅವ್ರಿಗೆ. ಇದೆಲ್ಲ ಬೆಸ್ಟ್ ಬೆಡ್ಡಿಗೆ ನೀರು ಹಾಕ್ತಿದ್ವಿ, ನೀರು ಹಾಕಿದ ಮೇಲೆ ಮತ್ತು ಕಸ ಕಿತ್ತಿದ್ದು. ನಾನು ಒಬ್ಬಕ್ಕೆ ಕಸ ಕಿತ್ತಿಲ್ಲ, ನಮ್ಮ ಮಾವನವರು, ನಾನು, ನಮ್ಮ ತಮ್ಮ, ನಮ್ಮ ಅಪ್ಪಾಜಿ, ನಮ್ಮ ಮಮ್ಮಿ ಕೂಡ ಎಲ್ಲ ಕಸ ಕಿತ್ತು. ನಮ್ಮ ಜೊತೆಗೆಲ್ಲ ಅದನ್ನು ಕಾಳಜಿಯಿಂದ ನೋಡ್ಕೊತೀವಿ ನಾವು. ಮತ್ತು ನಾವು ಫಸ್ಟಿಗೆ ನೀರು ಹಾಕ್ತಿದ್ವಲ್ಲ, ಫಸ್ಟ್ ಹಂಗೆ ಸುಮ್ಮನೆ ನೀರು ಉಗ್ತಿದ್ವಿ. ಆಮೇಲೆ ಒಂದು ಜೇಡಿ ತೊಗೊಂಡು ಅದು ಮತ್ತೆ ಅದಕ್ಕೆ ನೀರು ಅಷ್ಟಕ್ಕೆ ಎಲ್ಲದಕ್ಕೂ ಹಾಕಿ ಆಮೇಲೆ ಕಸ ಕಿತ್ತದು, ನೀರು ಹಾಕೋದು, ಮತ್ತು ಅದಷ್ಟಕ್ಕೆ ಕೆಲಸ ಆಯ್ತು. ಈಗ ನಾವು ಈ ಗಿಡ ಒಂದೊಂದು ಕಿತ್ತೀವಿ. ಈ ಪಲ್ಯ ತಗೊಂಡು ನಾವು ಒಂದ್ ದಿವಸ ಪಲ್ಯ ಮಾಡಿದ್ರೆ ಅದನ್ನ ಎಲ್ಲರೂ ಟೇಸ್ಟ್ ಮಾಡ್ತೀವಿ, ತಿಂತೀವಿ. ನೆಕ್ಸ್ಟ್ ಅದಾಗಿ ಮೇಲೆ ಬೆಂಡೆಕಾಯಿ ಮತ್ತು ಅವೆಲ್ಲ ತಿನ್ಬೋದು. ಇದರಿಂದ ಏನ್ ಇದಾಗೈತೆ ಲಾಭ ಅಂದ್ರೆ ನಮ್ಗೆ ಒಂದ್ ದಿವಸ ನಾವು ನಮ್ ಯೂಜುವಲ್ ಹೇಳ್ಬೇಕಂದ್ರೆ ಈ ತರ ತಗೊಂಬಂದು ತಿಂತಿದ್ದಿಲ್ಲ, ಇಲ್ಲಿ ಮಾಡಿದಾಗಿದ್ದಾನು ತಿನ್ನಾಕ್ತೀವಿ. ನೋಡಿದ್ರೆ ಮಾರ್ಕೆಟ್ ಒಳಗೆ ತಗೊಂಡ್ರೆ ನಾವು ಅದರಿಂದ ಕೆಮಿಕಲ್ಲು ಅದೇನೋ ಹಾಕಿರ್ತಾರೆ, ಹೊಡೆದಿರ್ತಾರೆ. ಇದಕ್ಕೆ ಹಿಂಗತ್ತ ಮಾಡಿದ್ರೆ ನಾವು ಏನೂ ಹಾಕಿರಲ್ಲ, ಕೆಮಿಕಲ್ ಇಲ್ಲ ಏನಿಲ್ಲ. ಹಂಗೆ ರಸಗೊಬ್ಬರ ತಗೊಂಡು ಸ್ವಲ್ಪ ಫಸ್ಟಿಗೆ ಮಾಡಿದ್ವಿ. ಆಮೇಲೆ ಅದ್ರ ಮೇಲೆ ಬೀಜ ಹಾಕಿದ್ವಿ, ಬೀಜ ಹಾಕಿದ ಮೇಲೆ ಮತ್ತೆ ಇಷ್ಟು ಬೆಳೆದು ಅದು ಕಸ ಸಿಕ್ಕು ಎಲ್ಲ ನೀರು ಹಾಕಿದ್ವಿ, ಒಂದಾಯ್ತು. ಮತ್ತೆ ಹೊಳಿ ಇದರಿಂದ ಏನು ಲಾಭ ಅಂದರೆ ಈಗ ನಾವು ಬದ್ಲಿನ ಅಲ್ಲಿಂದ ತರ್ತೀವಲ್ಲ, ಅದನ್ನ ಮತ್ತೆ ಉಪ್ಪಾಗಿ ತೊಳೆದ್ರು ಅದು ಹೊಲಸು ಹೋಗಲ್ಲ, ಅದಕ್ಕೆ ಹೊಡೆದಿರೋ ಎಣ್ಣೆಗಳೂ ಹೋಗಿರಲ್ಲ. ಆದರೆ ಇದನ್ನ ಮಾಡಿ ಇನ್ನು ತಗೊಂಡೋಗಿ ಹಂಗೆ ಸುಮ್ಮನೆ ಅಡುಗೆ ಮನೆಗೆ ಹಂಗೆ ತೊಳೆದು ಅಡುಗೆ ಮನೆಗೆ ಹೋಗಿ ಊಟ ಮಾಡ್ಬೋದು. ಇದರಿಂದ ನಮಗೆ ನಮ್ಮ ಮೂಳೆಗಳು ಎಲ್ಲ ಬಲಿಷ್ಠವಾಗ್ತವೆ. ಮಾಡ್ಕೋಬೋದು, ನಿಮ್ಮ ಮನೆಯಲ್ಲಿ ಜಾಗ ಇದ್ರೆ ನೀವು ಮಾಡ್ಕೋಬೋದು. ಯಾಕಂದರೆ ಈ ಥರ ಮಾಡಿದರೆ ನಮ್ಮ ಹೆಲ್ತ್ನು ಚಲೋ ಇರುತ್ತೆ, ಮತ್ತು ನಮ್ಮ ರಕ್ತಹೀನತೆಯೂ ಕಡಿಮೆಗೊಳ್ಳುತ್ತೆ ಈ ಥರ ನ್ಯೂಟ್ರಿಷನ್ ಗಾರ್ಡನ್ ಮಾಡಿದ್ರೆ.